ಇವೊಂದು ಕ್ಷೇತ್ರಕ್ಕೆ ಅವರು ಬಡವರ ಪರವಾದ ಕೆಲಸವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಒಂದು ಬಾರಿ ಏನು ಬಂದಿದ್ದೇನೆ ಬಡವರ ಪರವಾಗಿ ಅವರಿಗೆ ಇರತಕ್ಕಂತ ಒಂದು ಬದ್ಧತೆಯನ್ನ ಮತ್ತು ಈ ಪಕ್ಷದ ಒಂದು ಶಕ್ತಿಯನ್ನ ನಿಮ್ಮಗಳ ಒಂದು ಆಶೀರ್ವಾದದಿಂದ ನಿಮ್ಮ ಪರಿಶ್ರಮದಿಂದ ನಮ್ಮ ಅಲಂಗೂರ್ ಸೀನಣ್ಣ ಅವರು ನಮಗೇನು ಇಲ್ಲಿ ಮುಖಂಡರಿದ್ರು ಅವರ ಒಂದು ಹೆಸರಿನಲ್ಲಿ ಅವರ ಒಂದು ಹೋರಾಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂಜು ಅವರು ನಿಮ್ಮ ಜೊತೆಯಲ್ಲಿ ಬೆರೆತೇನು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಮುಂದಿನ ಒಂದು ಭವಿಷ್ಯ ಮುಳಬಾಗಿಲಿನ ಶಾಸಕರಾಗಿ ಭವಿಷ್ಯ ಕಳೆದ ಬಾರಿ ಆಯ್ಕೆ ಆಗಿದ್ರೆ ಯಾವ ಒಂದು ಇಲ್ಲಿಯ ಒಬ್ಬರನ್ನ ಪಕ್ಷೇತರ ಗೆಲ್ಸಿದ್ರಿ ಇದೇ ಕಾಂಗ್ರೆಸ್ನ ನಾಯಕರು ಅವರನ್ನ ಮಂತ್ರಿ ಮಾಡಬೇಕು ಅಂದ್ರು ನಮ್ಮ ಪಕ್ಷದ ಏನೋ ಒಂದು 11 ಮಂತ್ರಿಗಳನ್ನು ಮಾಡತಕ್ಕಂತ ಹಂಚಿಕೆ ಮಾಡಿದ್ರು ಅದರಲ್ಲೇ ಅವರಿಗೆ ಮಂತ್ರಿ ಮಾಡ್ಕೊಟ್ಟು ಮಂತ್ರಿ ಆದ ನಂತರ ಟೋಪಿ ಹಾಕೋದಂತ ವ್ಯಕ್ತಿ ಮಂತ್ರಿ ಮಾಡಿದ್ರು ಟೋಪಿ ಹಾಕೋದ್ರು ಬಿಜೆಪಿಗೆ ಯಾರು ಕಳಿಸಿದ್ರು ಅವರನ್ನ ಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡಿದಂತ ಇದೇ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಕಳಿಸಿ ಸರ್ಕಾರ ತೆಗೆದಿದ್ದಾರೆ ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿಮ್ಮ ಆಶೀರ್ವಾದವನ್ನ ನಾನು ಬೇಡಲಿಕ್ಕೆ ಬಂದಿದ್ದೇನೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ಈ ಒಂದು ಕ್ಷೇತ್ರಕ್ಕೆ ಅವರು ಬಡವರ ಪರವಾದ ಕೆಲಸವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಒಂದು ಬಾರಿ ಏನು ಬಂದಿದ್ದೇನೆ ಬಡವರ ಪರವಾಗಿ ಅವರಿಗೆ ಇರತಕ್ಕಂತ ಒಂದು ಬದ್ಧತೆಯನ್ನ ಮತ್ತು ಈ ಪಕ್ಷದ ಒಂದು ಶಕ್ತಿಯನ್ನ ನಿಮ್ಮಗಳ ಒಂದು ಆಶೀರ್ವಾದದಿಂದ ನಿಮ್ಮ ಪರಿಶ್ರಮದಿಂದ ನಮ್ಮ ಅಲಂಗೂರ್ ಸೀನಣ್ಣ ಅವರು ನಮಗೇನು ಇಲ್ಲಿ ಮುಖಂಡರಿದ್ರು ಅವರ ಒಂದು ಹೆಸರಿನಲ್ಲಿ ಅವರ ಒಂದು ಹೋರಾಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂಜು ಅವರು ನಿಮ್ಮ ಜೊತೆಯಲ್ಲಿ ಬೆರೆತೇನು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಮುಂದಿನ ಒಂದು ಭವಿಷ್ಯ ಮುಳಬಾಗಿಲಿನ ಶಾಸಕರಾಗಿ ಭವಿಷ್ಯ ಕಳೆದ ಬಾರಿ ಆಯ್ಕೆ ಆಗಿದ್ರೆ ಯಾವ ಒಂದು ಇಲ್ಲಿಯ ಒಬ್ಬರನ್ನ ಪಕ್ಷೇತರ ಗೆಲ್ಸಿದ್ರಿ ಇದೇ ಕಾಂಗ್ರೆಸ್ನ ನಾಯಕರು ಅವರನ್ನ ಮಂತ್ರಿ ಮಾಡಬೇಕು ಅಂದ್ರು ನಮ್ಮ ಪಕ್ಷದ ಏನೋ ಒಂದು 11 ಮಂತ್ರಿಗಳನ್ನು ಮಾಡತಕ್ಕಂತ ಹಂಚಿಕೆ ಮಾಡಿದ್ರು ಅದರಲ್ಲೇ ಅವರಿಗೆ ಮಂತ್ರಿ ಮಾಡಿಕೊಟ್ಟು ಮಂತ್ರಿ ಆದ ನಂತರ ಟೋಪಿ ಹಾಕೋದಂತ ವ್ಯಕ್ತಿ ಮಂತ್ರಿ ಮಾಡಿದ್ರು ಟೋಪಿ ಹಾಕೋದ್ರು ಬಿಜೆಪಿಗೆ ಯಾರು ಕಳಿಸಿದ್ರು ಅವರನ್ನ ಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡಿದಂತ ಇದೇ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಕಳಿಸಿ ಸರ್ಕಾರ ತೆಗೆದಿದ್ದಾರೆ ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿಮ್ಮ ಆಶೀರ್ವಾದವನ್ನ ನಾನು ಬೇಡಲಿಕ್ಕೆ ಬಂದಿದ್ದೇನೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ